ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಸಿನಿಮಾ ನಾವು ಇವತ್ತು ಟೈಟಲ್ ಲಾಂಚ್ ಮಾಡಿದ್ದೀವಿ. ಸೊ ನೀವೆಲ್ಲರೂ ಕ್ವೆಶನ್ ಕೇಳ್ತಾ ಇದ್ರಿ, ಏನು ಈ ಸಿನಿಮಾ ಅಂತ. ಸೊ ನನ್ನ ಪ್ರಕಾರ ಇದು ಅಡ್ವೆಂಚರಸ್ ಮೂವಿ. ಫಸ್ಟ್ ಅಡ್ವೆಂಚರ್ ಏನು ಗೊತ್ತಾ, ಇಲ್ಲಿ ಎಲ್ಲರೂ ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರಿ, ಲ್ಯಾಂಗ್ವೇಜೇ ದೊಡ್ಡ ಚಾಲೆಂಜಿಂಗ್ ಆಗಿತ್ತು, ಅದೇ ದೊಡ್ಡ ಅಡ್ವೆಂಚರ್ ನಮಗೆ. ಯಾಕೆ ಅಂದರೆ ಇಲ್ಲಿ ನಾನು ಲೋಹಿತ್ತು ಕನ್ನಡ ಮಾತಾಡೋದು ಬಿಟ್ಟರೆ ಇನ್ಯಾರಿಗೂ ಅಷ್ಟು ಅಂದರೆ ಕನೆಕ್ಟ್ ಆಗ್ತಾ ಇರಲಿಲ್ಲ. ಒಬ್ಬೊಬ್ಬರಿಗೂ ಹತ್ತು ಸರಿ ಸ್ಕ್ರಿಪ್ಟನ್ನ ರೋಹಿತ್ ಅವ್ರು ಹೇಳಿದ್ದಾರೆ. ಇಲ್ಲಿ ಒಂದೊಂದು ಕಡೆ ಹೇಗಾಗ್ತಿತ್ತು ಅಂದರೆ ಮೇಡಮ್ ಪಕ್ಕದಲ್ಲಿರ್ತಾರೆ, ಸೊ ಇವರಿಗೆ ಈಗ ಶಾರ್ಟ್ ಬೇಗ ಮುಗಿಬೇಕಂದ್ರೆ ಏನು ಮಾಡಬೇಕು, ಅವ್ರಿಗೆ ಅರ್ಥ ಆಗ್ಸೋದು ಇಂಪಾರ್ಟೆಂಟ್. ಯಾರು ಹೇಳ್ತಾರೆ ಏನು ಮಾಡ್ತಾರೆ ಅಲ್ಲ, ರೋಹಿತ್ ಒಂದ್ಸರಿ ಹೇಳ್ಬಿಟ್ಟು ಹೋಗಿರ್ತಾರೆ, ಅವಾಗ ನನಗೇನಾದರೂ ಇದ್ರೆ ನನ್ಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳಬೇಕಾಗಿತ್ತು, ಅವನು ಬರ್ತಾನೆ ಅವನು ಇನ್ನೊಂದ್ಸರಿ ಹೇಳ್ತಾನೆ. ಸೊ ಆ ಥರ ಟ್ರಾನ್ಸ್ಲೇಟ್ ಮಾಡೋದು ಇಲ್ಲಿ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಸೊ ಲ್ಯಾಂಗ್ವೇಜ್ ಅಂತ ಬಂದರೆ ಈ ಏನು ಹೇಳ್ತಾರೆ ತುಂಬ ಸೋಲ್ ಕನೆಕ್ಟ್ ಆಗುತ್ತೆ. ಅಂದರೆ ಈಗ ಒಂದು ಸ್ಕ್ರಿಪ್ಟ್ ಆಗಲಿ ಅಥವಾ ಒಂದು ಡೈಲಾಗ್ ಆಗಲಿ ಹೇಳಬೇಕಂದ್ರೆ ನಮ್ಮ ಭಾಷೆಯಲ್ಲಿ ನಾವು ಹೇಳಿದಾಗ ಎಷ್ಟು ಫೀಲ್ ಮಾಡ್ಬೋದು, ಪ್ರತಿಯೊಂದನ್ನು ನಾವು ನೀಟಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಡೆಲಿವರ್ ಮಾಡ್ಬೋದು. ಸೊ ಇದೆಲ್ಲ ಒಂಥರ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಸೊ ಇಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಮಲಯಾಳಂ ಇಷ್ಟು ಲ್ಯಾಂಗ್ವೇಜ್ ಒಂದೇ ಸೆಟ್ಟಲ್ಲಿ ಮಾತಾಡಿ ಮಾತಾಡಿ ಆಲ್ಮೋಸ್ಟ್ ಎಲ್ಲ ಏನೋ ಕನ್ಫ್ಯೂಷನ್ ಆಗೋಗ್ಬಿಟ್ಟಿರ್ತಿತ್ತು. ಒಂದು ಭಾಷೆ ಮಾತಾಡೋದು ಯಾವ ಭಾಷೆಲಿ ಮಾತಾಡಬೇಕು ಅನ್ನೋದೇ ನೀಟಾಗಿ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಸೊ ಅಷ್ಟರ ಮಟ್ಟಿಗೆ ಜರ್ನಿ ಮಾತ್ರ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು. ಕಮಿಂಗ್ ಟು ನನ್ನ ಕ್ಯಾರೆಕ್ಟರ್, ಸೊ ಪಾಯಲ್ ಅನ್ನೋ ಒಂದು ಕ್ಯಾರೆಕ್ಟರ್ನ ನಾನು ಈ ಸಿನಿಮಾದಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ಪಾಯಲ್ ಅಂತ ಕ್ಯಾರೆಕ್ಟರ್ ನಿಜವಾಗ್ಲೂ ನಿಜ ಜೀವನದಲ್ಲಿ ನಾನು ತುಂಬ ಇಷ್ಟಪಡುವಂಥ ಕ್ಯಾರೆಕ್ಟರು, ನಾನು ಇನ್ ರಿಯಲ್ ಲೈಫಲ್ಲಿ ಜೀವಿಸ್ತಿರುವಂಥ ಕ್ಯಾರೆಕ್ಟರ್. ಸೊ ಇದು ನನಗೆ ತುಂಬಾ ಪ್ಲಸ್ ಪಾಯಿಂಟ್. ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡೋದಕ್ಕೆ ತುಂಬಾ ಯಾವುದೇ ರೀತಿಯ ಒಂದು ಕಷ್ಟ ಆಗಲಿ ಅಥವಾ ಯಾವುದೋ ಒಂದು ಎಕ್ಸ್ಟ್ರಾ ಆರ್ಡಿನರಿ ಎಫರ್ಟ್ ನನಗೆ ಬೇಕಾಗಲಿಲ್ಲ. ಸಿನಿಮಾದಲ್ಲಿ ಈ ಒಂದು ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ ಅಂದರೆ ಎರಡು ಒಂದು ಒಂದು ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಸಿಚುವೇಶನ್ನ ಕಂಟಿನ್ಯೂ ಮಾಡುತ್ತೆ. ಸೊ ಪಾಸ್ಟಲ್ಲಿ ಒಂದು ಥರ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್ ಇರುತ್ತೆ, ಆ್ಯಂಡ್ ಫ್ಯೂಚರ್ ಅಂದರೆ ಪ್ರೆಸೆಂಟ್ ಬಂದಾಗ ಇನ್ನೊಂದು ಥರ ಕ್ಯಾರೆಕ್ಟರ್ ಆಗುತ್ತೆ. ಸೊ ಆ ಒಂದು ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್ಗೆ ಏನು ಒಂದು ಕಾರಣ, ಮೇನ್ ಏನು ಕಾರಣ ಇರುತ್ತೆ, ಅದು ಒಂದು ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬಾ ಹೈಲೈಟೆಡು. ಅವ್ರು ಹೇಳಿದಾಗ ಎಲ್ಲರ ಜೀವನದಲ್ಲೂ ಒಂದೊಂದು ಏನೋ ಅಡ್ವೆಂಚರ್ ಅಂತ ಹೇಳ್ಬೋದು, ಅಥವಾ ಲೈಫಲ್ಲಿ ಎಲ್ಲರಿಗೂ ಒಂದೊಂದು ಸ್ಯಾಡ್ ಇನ್ಸಿಡೆಂಟ್ ಅಂತ ಹೇಳ್ಬೋದು, ಅಥವಾ ಬೆಸ್ಟ್ ಇನ್ಸಿಡೆಂಟ್ ಅಂತ ಎಲ್ರಿಗೂ ನೆನಪಿರುತ್ತೆ. ಸೊ ಅದೇ ರೀತಿ ಇಲ್ಲಿರೋಂಥ ಅಷ್ಟು ಕ್ಯಾರೆಕ್ಟರ್ಗಳಿಗೂ ಒಂದೊಂದು ಫ್ಲ್ಯಾಶ್ ಬ್ಯಾಕ್ಸ್ಗಳು ಇರುತ್ತೆ. ಸೊ ಎಸ್ಪೆಷಲಿ ಮೂರು ಜನ ಹೆಂಗೆ ಕನೆಕ್ಟ್ ಆಗ್ತೀವಿ ಈ ಸಿನಿಮಾದಲ್ಲಿ, ಯಾವ ರೀತಿ ಕನೆಕ್ಟ್ ಆಗಿ ಈ ಸಿನಿಮಾನ ಒಂದು ಜರ್ನಿ ರೂಪದಲ್ಲಿ ತೋರಿಸ್ತಿದ್ದೀವಿ ಅನ್ನೋದು ಒಂದು ಹೈಲೈಟ್ ಪಾಯಿಂಟು. ಆ್ಯಂಡ್ ಈ ಸಿನಿಮಾನ ನಾವು ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಆಮೇಲೆ ಇಲ್ಲಿಂದ ನಾವು ಗೋವಾ ತನಕ, ಗೋವಾಯಿಂದ ಆಚೆಗೂ ಹೋಗಿದ್ದೀವಿ ಮಹಾರಾಷ್ಟ್ರ. ಸೊ ಇಲ್ಲಿಂದ ಅಲ್ಲಿ ತನಕ ನಾವು ಗಾಡಿಯಲ್ಲೇ ಟ್ರಾವೆಲ್ ಮಾಡ್ಕೊಂಡು ಹೋದ್ವಿ. ಯಾಕೆ ಅಂತ ಅಂದರೆ ನಮಗೆ ಮಧ್ಯದಲ್ಲಿ ಕೆಲವೊಂದು ಪ್ಲೇಸಲ್ಲಿ ಶೂಟಿಂಗ್ ಆಗುವಂಥ ನೆಸೆಸಿಟಿ ಇತ್ತು. ಸೊ ಇಷ್ಟೋ ಜನ ಎಷ್ಟೇ ಕಷ್ಟ ಆದರೂ ಮೂರು ದಿನ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದೀವಿ. ಅವರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದರು ರೋಹಿತ್ ಅವರು, ಅಂದರೆ ಮುಂಚೆನೇ ಹೋಗಿ ಇವರು ಮತ್ತು ಅಭಿನ್ ಇಬ್ಬರೂ ತುಂಬಾ ಎಫರ್ಟ್ ಹಾಕಿದ್ದಾರೆ ಈ ಸಿನಿಮಾಗೆ. ಸೊ ಅವರು ಮುಂಚೆ ನಮಗೆ ಯಾವ ರೀತಿ ಕಾಣಿಸ್ಕೋಬೇಕು, ಎಲ್ಲೆಲ್ಲಿ ನಾವು ಶೂಟ್ ಮಾಡಬೇಕು ಅನ್ನೋದನ್ನ ಅವರು ಒಂದ್ಸರಿ ಟ್ರಾವೆಲ್ ಮಾಡಿ ಹೋಗಿ ಆ ಪ್ಲೇಸಲ್ಲಿ ಮಾರ್ಕ್ ಮಾಡ್ಕೊಂಡು ಬಂದು ಅದೇ ಪ್ಲೇಸಿಗೆ ಮತ್ತೆ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಶೂಟ್ ಮಾಡಿ ಒಂದು ದಿನ ಇವತ್ತು ಸ್ಟಾರ್ಟ್ ಮಾಡಿದ್ರೆ 3-4 ಡೇಸ್ ಆಗ್ತಾಯಿತ್ತು ನಾವು ರೀಚ್ ಆಗೋದಕ್ಕೆ. ಗೋವಾಗೆ ಬಬ್ಬ ಅಂದರೆ ಎಷ್ಟೊತ್ತು ಬೇಕು, ನಾವು ಒಂದು 8 hours ಬೇಕಾ ರೀಚ್ ಆಗೋದಕ್ಕೆ? ಬಟ್ ಇಲ್ಲ, ಆ ಥರ ಆಗ್ತಾ ಇರಲಿಲ್ಲ. ಆನ್ ದ ವೇ ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ರಿಯಲ್ ಲೈಫ್ ಎಲ್ಲ ಮಿಕ್ಸ್ಡ್ ಆಗಿ ಈ ಒಂದು ಜರ್ನಿ ಹೋಗಿದೆ. ಸೊ ಸಿನಿಮಾದಲ್ಲಿ ಮಾತ್ರ ಜರ್ನಿ ಅಲ್ಲ, ಸಿನಿಮಾ ಹಿಂದೆ ಇದ್ದಂಥ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ಅವ್ರು ಹೇಳ್ತಾ ಇದ್ದಾಗೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿರುವಂಥ ಪ್ರಾಪರ್ಟಿಗಳಾಗಿರ್ಬೋದು, ವೆಹಿಕಲ್ಸ್ಗಳಾಗಿರ್ಬೋದು, ಪ್ರತಿಯೊಂದೂ ತುಂಬಾ ಮೇಜರ್ ರೋಲ್ನ ಪ್ಲೇ ಮಾಡಿದೆ. ಸೊ ಎಲ್ಲನೂ ಒಂದು ಜರ್ನಿಯಾಗಿ ಈ ಸಿನಿಮಾ ಕಂಪ್ಲೀಟ್ ಆಗಿದೆ. ಸೊ ಈ ಸಿನಿಮಾನ ಯಾವಾಗಲೂ ಹೇಳ್ತಾ ಇದ್ರು ಎಲ್ಲೂ ಟೈಟಲ್ ಹೇಳ್ಬಿಡಿ ಅಂತ. ರೋಹಿತ್ ನನ್ಗೆ ಎಷ್ಟು ಕಾಟ ಕೊಟ್ಟಿದ್ದಾರೆ ಅಂದರೆ ಒಂದು ಲುಕ್ ಬಿಟ್ಕೊಡೋಂಗಿಲ್ಲ, ಒಂದು ವಿಷಯ ಹೇಳೋಂಗಿಲ್ಲ, ಅದು ಸಿನಿಮಾ ಯಾವ್ದು ಬರ್ತಿದೆ ಅಂತ ಹೇಳಬೇಕು ಬೇಡವೋ ಅನ್ನೋ ರೇಂಜಿಗೆ ಆಗ್ಬಿಡಿತ್ತು ನನಗೆ. ಬಿಕಾಸ್ ಅವರು ಅಷ್ಟು ವರ್ಕ್ ಮಾಡಿದ್ದಾರೆ ಇನ್ ಡೀಟೇಲ್ ಆಗಿ, ಪ್ರತಿಯೊಂದು ಸ್ಟೆಪ್ಪಲ್ಲೂ
ಅವರು ಎಷ್ಟು ಪೇಷನ್ಸ್ ಇಂದ ವರ್ಕ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಇವತ್ತು ನಾವು ಕುತ್ಕೊಂಡು ನೋಡಿದಾಗ ಪ್ರತಿಯೊಂದು ಎಫರ್ಟ್ ನಮ್ಗೆ ನಿಜವಾಗ್ಲೂ ಕಾಣಿಸುತ್ತೆ. ಅಷ್ಟು ಮಟ್ಟಿಗೆ ಅವರು ಮತ್ತೆ ಅಭಿನ್ ಸತತವಾಗಿ ಆಲ್ಮೋಸ್ಟ್ 2-3 ಇಯರ್ಸ್ ಇಂದ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ದೆ ಎವ್ರಿ ಡೇ ಅಂಡ್ ನೈಟ್. ನನಗೆ ಗೊತ್ತಿರೋ ಹಾಗೆ ನಾನು ಒಂದು ಕ್ಯಾರೆಕ್ಟರ್ನ ಹುಡುಕೋದಿಕ್ಕೆ ಅವರೊಂದು ಫೋಟೋ ಇಟ್ಕೊಂಡು ಯಾವುದೋ ಮಾಡೆಲ್ ಥರ ಒಂದು ಫೋಟೋ ಇಟ್ಕೊಂಡ್ಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇರೋದು. ಈಗ ನೋಡಿ ಸೋಷಿಯಲ್ ಮೀಡಿಯಾ ಬಿಟ್ಟಿಲ್ಲ, ಆ್ಯಡ್ಸ್ ಬಿಟ್ಟಿಲ್ಲ, ಸಿನಿಮಾ ಬಿಟ್ಟಿಲ್ಲ, ಎಲ್ಲ ಕಡೆನೂ ಎಲ್ಲ ಕ್ಯಾರೆಕ್ಟರ್ಸ್ನ ಹುಡುಕುವಂಥ ಪ್ರಯತ್ನದಲ್ಲೇ ತುಂಬ ದಿನಗಳನ್ನ ಕಳೆದಿದ್ದಾರೆ. ಸೊ ಪಾಯಲ್ ಅನ್ನೋ ಕ್ಯಾರೆಕ್ಟರ್ನ ಸ್ಪೆಸಿಫಿಕ್ ಆಗಿ ಯಾಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಅಂದರೆ ಅವರಿಗೆ ಫಸ್ಟು ಫೀಚರ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಈ ಸಿನಿಮಾದಲ್ಲಿ. ಫೀಚರ್ಸ್ ಅಂದರೆ ನನ್ನ ಫೇಸ್ ಲುಕ್ಸ್ ಏನಿರುತ್ತೆ, ಈ ಜಾ ಲೈನ್ ಇರುವಂಥ ಹುಡುಗಿನೇ ಬೇಕಾಗಿತ್ತಂತೆ ಆ ಕ್ಯಾರೆಕ್ಟರ್ಗೆ, ಆ್ಯಂಡ್ ಶಾರ್ಟ್ ಹೇರ್ ಕಟ್ ಇರುವಂಥ ಹುಡುಗಿ ಬೇಕಾಗಿತ್ತು. ಸೊ ಆ್ಯಂಡ್ ಫಿಟ್ನೆಸ್ ನೀಟಾಗಿರಬೇಕು, ಫಿಟ್ನೆಸ್ ಪರ್ಫೆಕ್ಟ್ ಆಗಿರಬೇಕು ಆ ಕ್ಯಾರೆಕ್ಟರ್ಗೆ, ಬಿಕಾಸ್ ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನು. ಟ್ರಾವೆಲರ್ ಹೇಗಿರ್ತಾರೆ, ಸೋಲೋ ಟ್ರಾವೆಲರ್ ಹೇಗಿರ್ತಾರೆ, ಜೊತೆಗೆ ಒಂದು ಅಡ್ವೆಂಚರ್ ಮಾಡುವಂಥ ಕ್ಯಾರೆಕ್ಟರ್ಗಳು ಹೇಗಿರುತ್ತೆ, ಅವರ ಡ್ರೆಸ್ಸಿಂಗ್ ಸೆನ್ಸ್ ಹೇಗಿರುತ್ತೆ, ಪ್ರತಿಯೊಂದನ್ನು ಅವರು ಡೀಟೇಲ್ ಆಗಿ ವರ್ಕ್ ಮಾಡಿ ಇಟ್ಕೊಂಡಿದ್ರು. ಸೊ ಏನಂದರೆ ಮ್ಯಾನುಫ್ಯಾಕ್ಚರ್ ಒಂದು ಮಾಡೋಕ್ಕಾಗಲಿಲ್ಲ ಆ ಕ್ಯಾರೆಕ್ಟರ್ನ, ಅದಕ್ಕೆ ನನ್ನನ್ನು ಫುಲ್ ಕಾಟ ಕೊಟ್ಬಿಟ್ಟು ಇಡೀ ಸಿನಿಮಾದಲ್ಲಿ ಅವ್ರಿಗೆ ಏನು ಲುಕ್ ಬೇಕು ಆ ರೀತಿ ಕಾಣಿಸ್ಕೊಳ್ಳೋದಕ್ಕೆ ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಈ ಇವ್ರನ್ನ ಮೀಟ್ ಮಾಡೋಕೆ ಹೋದಾಗ ಸಿಕ್ಕಾಪಟ್ಟೆ ಪ್ಲಂಪ್ ಇದೆ, ಅಂದರೆ 70 kg ಇದೆ, ನಾನು 70 kg ಹಿಂಗೆ ಚಬ್ಬಿ ಚೀಕ್ಸ್ ಆಗೋಗ್ಬಿಟ್ಟಿದ್ದೆ. ಅದು ಆಫ್ಟರ್ ಫಸ್ಟ್ ಟೈಮ್ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ. ಸೊ ಇವರು ರೋಹಿತ್ ಅವರು ನನ್ನನ್ನು ನೋಡಿಬಿಟ್ಟು ನನ್ನ ಫೋಟೋ ನೋಡ್ಬಿಟ್ಟು ಕರೆಸ್ಬಿಟ್ಟಿದ್ದಾರೆ. ಸೊ ಈಗ ಅವ್ರಿಗೆ ಅದೇ ಥರ ಕ್ಯಾರೆಕ್ಟರ್ ಬೇಕು, ಬಟ್ ಇನ್ನು ಒಂದೇ ಮಂತ್ ಟೈಮ್ ಇರೋದು. ಅವರು ನನ್ನ ನೋಡ್ತಾರೆ, ಫೋಟೋ ನೋಡ್ತಾರೆ, ನನ್ನ ನೋಡ್ತಾರೆ, ಫೋಟೋ ನೋಡ್ತಾರೆ, ಇವರು ಮತ್ತು ಅಭಿನ್ ಕುತ್ಕೊಂಡು ಇವರು ಮಾತಾಡೋದು. ನಮ್ಗೆ ಇವರೇ ಬೇಕು, ಆದರೆ ಈ ಥರ ಬೇಕು, ಹೆಂಗೆ ಮಾಡೋಕ್ಕಾಗತ್ತೆ ಅದನ್ನು? ನಾನಂದೆ, ರೋಹಿತ್ ನಾನೇ ಇರ್ತೀನಿ, ಆದರೆ ನಾನು ಹಿಂಗೆ ಆಗೋದು ಕಷ್ಟ ಇದೆ, ನಾನು ಏನು ಮಾಡಲಿ, ನಂಗೆ ಟೈಮ್ ಬೇಕಾಗತ್ತೆ ಅಂತ ಅಂದೆ. ಅವರಿಗೆ ಮೇಜರ್ ಕನ್ಸರ್ನ್ ಅವ್ರ ಟೈಮ್ ಲೈನ್ ಇತ್ತು. ನಾವು ಏಪ್ರಿಲ್ ಅನಿಸುತ್ತೆ, ಏಪ್ರಿಲ್, ಹಾಂ, ಮೇ ಜೂನಲ್ಲಿ ಅವರಿಗೆ ಒಂದು ಈ ವೆದರ್ ಕಂಡೀಷನ್ನೆಲ್ಲ ಅವರೆಲ್ಲ ವರ್ಕ್ ಮಾಡಿದ್ದಾರೆ ತುಂಬಾ. ಸೊ ಮಳೆ ಬರೋ ಟೈಮು ಆ ಟೈಮ್ ಬೇಡ, ಸೊ ಈ ಸನ್ಲೈಟ್ ಈ ಟೈಮ್ಗೆ ಬರುತ್ತೆ, ಸೊ ಈ ಫಿಲ್ಟರು ಈ ಎಫೆಕ್ಟ್ಸು ಈ ಕಲರಿಂಗು ಎಲ್ಲಾನು ಯೋಚನೆ ಮಾಡಿದವರು. ಶೂಟಿಂಗ್ಗೆ ಹೋಗಲೇಬೇಕು, ಬಟ್ ಏನು ಮಾಡಬೇಕು ಗೊತ್ತಿಲ್ಲ, ಬಟ್ ಇದೇ ಮಾಡಬೇಕು ಅನ್ನೋದು ಮೊದಲು ಕ್ಲಾರಿಟಿ ಇತ್ತು. ಸೊ ನಾನೊಂದು ಚಾನ್ಸ್ ತಗೊಂಡೆ, ನಾನು ಹೇಳಲೆ ನಾನು ಟ್ರೈ ಮಾಡ್ತೀನಿ ಈ ಥರ ಲುಕ್ ಬರೋದಕ್ಕೆ ಅಂತ ಹೇಳಿ. ಡೇ ಆ್ಯಂಡ್ ನೈಟ್ ನನಗೆ ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ವರ್ಕೌಟ್, ಬೆಳಗ್ಗೆ 2 hours ಸಂಜೆ 2 hours, ಆಲ್ಮೋಸ್ಟ್ 10 kg ಒಂದು ಮಂತಲ್ಲಿ ನಾನು ಇಳಿಸ್ಬೇಕಾಯ್ತು ಈ ಸಿನಿಮಾಗೆ. ಸೊ ಬೈ ದ ಎಂಡ್ ಆಫ್ ದಿ ಮಂತ್, ಏಪ್ರಿಲ್ 3 ನಾನು ಜಿಮ್ಗೆ ಹೋಗಿ ಸೇರಿದ್ದಳು. ಇಲ್ಲಿಂದ ನಾಗರಬಾವಿಗೆ ಹೋಗ್ತಾ ಇದ್ದೆ ನಮ್ಮ ಮನೆಯಿಂದ. ಬೆಳಗ್ಗೆ ಎಲ್ಲ ಮನೆ ಹತ್ರ ವರ್ಕೌಟು, ಸಂಜೆ ಹೋದ್ರೆ ಅಲ್ಲಿ 3 hours ವರ್ಕೌಟು, ಊಟ ಇಲ್ಲ, ಒಂದು ಏನಿಲ್ಲ. ಪಾಪ ಅವರು ನಮ್ಮ ಜಿಮ್ ಟ್ರೈನರ್ ಬಂದು, ಪಾಪ ಅವರು ಮುಸ್ಲಿಮ್, ಅವ್ರ ಮನೆಗೆ ಬಕ್ರೀದ್ ಹಬ್ಬಕ್ಕೆ ಕರೆದಿದ್ರು. ಬಕ್ರೀದ್ ಹಬ್ಬಕ್ಕೆ ಕರೆದು ಯಾರಾದರೂ ಚಿಕನ್ ಅಥವಾ ರೈಸ್ ಕೊಡದೆ ಕಳಿಸ್ತಾರ, ಅವ್ರು ಮಾಡಿ ಕಳಿಸಿದ್ರು ನನ್ನನ್ನು. ಅಂದರೆ ನಿಮ್ಗೆ ತಿನ್ನಂಗಿಲ್ಲ ಅಂತ ಹೇಳ್ಬಿಟ್ಟು ಬರೀ ಹಣ್ಣು, ಆಮೇಲೆ ಚಿಕನ್ ಇದು ಬರುತ್ತೆ ಗೊತ್ತಾ, ಏನೋ ನಾರ್ಮಲ್ ಆಗಿ ಆಯಿಲ್ ಇಲ್ಲದೇ ಇರುವಂಥ ಫ್ರೈ, ಅದನ್ನ ಹಾಕಿ ಕಳಿಸಿದ್ರು. ಪಾಪ ಅವರೇ ಬೇಜಾರ್ ಮಾಡ್ಕೊಳ್ಳೋ ಲೆವೆಲ್ಗೆಲ್ಲ ಆಗೋಗ್ಬಿಡಿತ್ತು. ಸೊ ಈ ಥರ ವರ್ಕೌಟ್ ಮಾಡಿ ಒಂದು 10 kg ಹಿಂಗೋ ಮಾಡಿದೆ. ಆಮೇಲೆ ವೆನ್ ಇಟ್ ಕಮ್ಸ್ ಟು ಹೇರ್ ಕಟ್, ತುಂಬ ಜನ ಆ್ಯಕ್ಚುಲಿ ಇಷ್ಟನೂ ಪಟ್ಟಿದ್ದಾರೆ, ತುಂಬ ಜನ ಅದನ್ನು ನೋಡಿ ನಿಮ್ಗೆ ಇದು ಚೆನ್ನಾಗಿ ಕಾಣಿಸಲ್ಲ, ಇಲ್ಲ ನೀವು ಶಾರ್ಟ್ ಹೇರ್ ಮಾಡಿಸ್ಬೇಡಿ ಅಂತಬಿಟ್ಟು ಎಷ್ಟೋ ಜನ ಬೈಕೊಂಡಿದ್ದಾರೆ. ನನಗಿಂತ ಜಾಸ್ತಿ ರೋಹಿತ್ ಅವ್ರನ್ನ ಬೈಕೊಂಡಿರೋದು ಜಾಸ್ತಿ ಅನಿಸುತ್ತೆ. ನಮ್ಮಮ್ಮ ಮನೆಗೋದ್ರೆ ಹೇರ್ ಕಟ್ ಮಾಡಿಸ್ಕೊಂಡು ಮನೆಗೆ ಬರಬೇಡ, ಹೋಗಿ ನೀನು ನಿನ್ನ ಚೆನ್ನಾಗಿ ಕಾಣಿಸ್ತಿಲ್ಲ, ನಂಗೆ ನೋಡೋಕ್ಕಾಗಲ್ಲ ಅಂತ 4-5 ದಿನ ನನ್ನ ಮುಖ ನೋಡಿದ್ರೆ ಹಿಂಗೆ ಹೋಗ್ತಾಯಿದ್ರು. ನಾನು ಒಂಥರ ಯಾವುದೋ ಪಕ್ಕದ ಮನೆ ಹುಡುಗಿ ಬಂದಿದ್ದೀನೋ ಅಥವಾ ಯಾವುದೋ ಇವ್ರ ಥರ ಕಾಣಿಸ್ತಾ ಇದ್ನೋ ಗೊತ್ತಿಲ್ಲ, ನನಗೆ ಪ್ರಾಣಿ ಥರನೇ ಕಾಣಿಸ್ತಾ ಇರ್ತೀನಿ ಅನಿಸುತ್ತೆ. ಸೊ ಹಿಂಗೋ ನಮ್ಮಮ್ಮನ ಮುಂದೆ ಕಾಣಿಸ್ಕೊಳ್ಳೋಕ್ಕೆ ಜಾಸ್ತಿ ಹೋಗ್ತಾ ಇರಲಿಲ್ಲ ನಾನು. ಈ ಥರ ಚಾಲೆಂಜಸ್ ಅಂದರೆ ಫಸ್ಟು ಪ್ರೀ ಏನು ಶೂಟಿಂಗಲ್ಲಿ ಈ ಥರ ಎಲ್ಲ ಒಂದು ಚಾಲೆಂಜಸ್ ಆಯಿತು. ಜಸ್ಟ್ ಫಾರ್ ಫಸ್ಟ್ ಲುಕ್ಗೋಸ್ಕರನೇ ಇವ್ರು ಇಷ್ಟೊಂದೆಲ್ಲ ಏನೋ ಟೈಮ್ ತೊಗೊಂಡು ನನ್ನ ಕೈಲೂ ಅದನ್ನು ವರ್ಕ್ ಮಾಡಿಸಿ, ಆ್ಯಂಡ್ ಆಲ್ಸೋ ಫಸ್ಟ್ ಲುಕ್ ಅಂತ ಟ್ರೈ ಮಾಡಿದ್ವಿ. ಯಾವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂತು ದೆನ್ ಮೂವನ್ ಆದ್ವಿ. ಇಲ್ಲಾಂದ್ರೆ ಸಿನಿಮಾಯಿಂದ ರಿಜೆಕ್ಟ್ ಆಗ್ತಾಯಿದ್ದ ಏನೋ ಗೊತ್ತಿಲ್ಲ, ಹೇರ್ ಎಲ್ಲ ಕಟ್ ಮಾಡಿಸ್ಬಿಟ್ಟಿದ್ದೀನಿ, ಇನ್ನೇನು ಮಾಡೋಕ್ಕಾಗತ್ತೆ, ಅವ್ರಿಗೆ ಏನು ಹೇಳಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಟ್ ಇಟ್ಸ್ ಅಗೇನ್ ಆಸ್ ಅನ್ ಆರ್ಟಿಸ್ಟ್ ಕ್ಯಾರೆಕ್ಟರ್ಸ್ಗಳನ್ನ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ, ಆ್ಯಂಡ್ ಹೊಸ ಕ್ಯಾರೆಕ್ಟರ್ಗಳನ್ನ ಪ್ರಯತ್ನ ಅಂದರೆ ಟ್ರೈ ಮಾಡೋದಕ್ಕೆ ನಮಗೂ ಒಂಥರ ಖುಷಿ ಇರುತ್ತೆ. ಸೊ ನನಗೆ ಈ ಕ್ಯಾರೆಕ್ಟರ್ ನಿಜವಾಗ್ಲೂ ಬಿಡೋಕ್ಕೆ ಇಷ್ಟ ಆಗಲಿಲ್ಲ. ಆ್ಯಸ್ ಎವ್ರಿ ಒನ್ನು ಇದು ನನ್ನ ಕ್ಯಾರೆಕ್ಟರ್ನ ಜಸ್ಟ್ ಆ್ಯಸ್ ಇಟ್ ಈಸ್ ರಿಸೆಂಬಲ್ ಮಾಡುತ್ತೆ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ನಾನು ಈ ಕ್ಯಾರೆಕ್ಟರ್ ಆಗಿರಬೇಕು, ನನ್ನನ್ನು ನಾನು ಮತ್ತೆ
ದೊಡ್ಡ ತೆರೆಯಲ್ಲಿ ನನ್ನನ್ನು ನಾನು ಈ ಥರ ತೋರಿಸ್ಕೊಳ್ಳೋದು ನಿಜವಾಗ್ಲೂ ನನಗೂ ಒಂದು ಖುಷಿ ಇತ್ತು. ಹಾಗಾಗಿ ಅದಕ್ಕೆ ಏನು ಎಫರ್ಟ್ ಬೇಕೋ ಅದಕ್ಕಿಂತ ಜಾಸ್ತಿ ಇವತ್ತು ಖುಷಿ ಜಾಸ್ತಿ ಇದೆ. ಅವತ್ತು ಹಾಕಿರೋ ಎಫರ್ಟ್ ನಿಜವಾಗ್ಲೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಆ್ಯಕ್ಚುಲಿ ಇದರಲ್ಲಿ ಎಡಿಟ್ ಮಾಡಿದಾಗ ಸರ್ ಹೇಳ್ತಾ ಇದ್ರು ಚೆನ್ನಾಗಿ ಬಂದಿದೆ ಸಿನಿಮಾ ಅಂದಾಗ ಅದೊಂಥರ ನಿಜವಾಗ್ಲೂ ತೃಪ್ತಿ ಅಂತ ಅನ್ನಿಸ್ತು. ಎಂಟೈರ್ ಸಿನಿಮಾ ಜರ್ನಿ 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 ಜರ್ನಿ, ಒಂದಿನ ಅಲ್ಲ ಎರಡು ದಿನ ಅಲ್ಲ, ತುಂಬ ತಿಂಗಳುಗಟ್ಟಲೆ ಅಂದರೆ ಮನೆ ಬಿಟ್ಟು ಹೋಗಿ ಎರಡೆರಡು ಸರಿ ಒಂದೊಂದ್ಸರಿ ಏನೋ ಶೂಟ್ ಸರಿ ಹೋಗಲಿಲ್ಲ ಅಂತ ಬಿಟ್ಟು ಗೋವಾಗೆ ಒಂದ್ಸರಿ ಹೋಗಿ ಒಂದೂವರೆ ತಿಂಗಳು ಶೂಟ್ ಮುಗಿಸ್ಕೊಂಡು ಮತ್ತೆ ಬಂದು ನಾಲ್ಕೈದು ದಿನಕ್ಕೆ ಮತ್ತೆ ಹೋಗಿ ಶೂಟ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಉತ್ತರಾಖಂಡಲ್ಲಿ ನಾನು ಸೆಕೆಂಡ್ ಐ ಥಿಂಕ್ ಸೆಕೆಂಡ್ ಬಿಗ್ ಬಾಸ್ ಆದಮೇಲೆ ಇವರು ಆ್ಯಕ್ಚುಲಿ ವೆಯ್ಟ್ ಮಾಡ್ತಾಯಿದ್ರು ನಾನು ಬರಲಿ ಅಂತ ಹೇಳಿ. ಮಧ್ಯದಲ್ಲಿ ನಾನು ಬ್ರೇಕ್ ತೊಗೊಂಡು ಹೋಗಿ ಬಂದು ನಂತರ ಉತ್ತರಾಖಂಡ್ಗೆ ಹೋಗಿ ಶೂಟ್ ಮಾಡ್ಕೊಂಡು ಬಂದ್ವಿ. ಸೊ ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಶಾರ್ಟ್ಸ್ಗಳಂತೂ ಏನೂ ಕಾಂಪ್ರಮೈಸ್ ಇಲ್ಲ. ಅಭಿನ್ ಹ್ಯಾಸ್ ಡನ್ ಅ ಗ್ರೇಟ್ 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 ಜಾಬ್ ಅಂತ ಹೇಳ್ಬೋದು. ಬಿಕಾಸ್ ಪ್ರತಿ ಒಂದು ಏನು ಗಾಡಿಯಲ್ಲಿರೋ ತೆಗ್ದಿರೋಂಥ ಒಂದು ಶಾರ್ಟ್ಸ್ ಎಲ್ಲ ರಿಯಲಿಸ್ಟಿಕ್ ಆಗಿ ಆ್ಯಂಡ್ ಡ್ರೋನ್ ಶಾರ್ಟ್ಸ್ ಪ್ರತಿಯೊಂದೂ ನಾರ್ಮಲ್ ಆಗಿ ಎಲ್ಲೂ ಯಾವುದನ್ನು ಬ್ಲಾಕ್ ಮಾಡಿದ ಹಾಗೆ ಯಾರಿಗೂ ಜನರಿಗೂ ಡಿಸ್ಟರ್ಬ್ ಆಗದೆ ಇರೋ ಥರ ಇಲ್ಲಲ್ಲ ಮಹಾರಾಷ್ಟ್ರ ಗೋವಾ ಎಲ್ಲ ಕಡೆನೂ ಶೂಟ್ ಮಾಡಿದ್ದೀವಿ. ಸೊ ಈ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಎವ್ರಿ ಮೈನ್ಯೂಟ್ ಡೀಟೇಲ್ಸ್ನ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಭಿನ. ಸೊ ಐ ಮಸ್ಟ್ ಥ್ಯಾಂಕ್ ಎಂಟೈರ್ ಟೀಮ್. ಸರ್ಗೂ ಅಷ್ಟೇ ತುಂಬ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರ ಆಫೀಸ್ನೇ ನಮಗೆ ಮನೆಯಾಗಿ ಕೊಡುಗೆ ಕೊಟ್ಬಿಟ್ಟಿದ್ರು ಒಂದಷ್ಟು ದಿನ. ನಮಗೆಲ್ಲ ಏರ್ಪೋರ್ಟ್ ರೋಡ್ ಅಂತ ಅಂದ್ರೆ ನಮ್ಗೊಂದು ಮನೆ ಇದೆ ಅನ್ನೋ ಹತ್ರ ಫಿಕ್ಸ್ ಆಗ್ಬಿಟ್ಟಿದ್ವಿ. ಆಲ್ಮೋಸ್ಟ್ 1 ಇಯರ್ ನಾವು ಅಲ್ಲೇ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಟ್ಟಿದ್ವಿ. ಮೇಡಮ್ ಅಪ್ಪ ಮಹಾರಾಷ್ಟ್ರದಿಂದ ಬಂದು ಶಿ ಇಸ್ ಟು ಫ್ರೀಕ್ವೆಂಟ್ಲಿ ಟ್ರಾವೆಲ್, ಅವರು ಅವರ ಹಸ್ಬೆಂಡ್ ಎಲ್ಲ ಬಂದು ಇಟ್ ವಾಸ್ ಅಮೇಝಿಂಗ್. ಟೋಟಲ್ ಜರ್ನಿನ ಇವತ್ತು ನೆನೆಸ್ಕೋತಾ ಇದ್ರೆ ಒಂಥರ ಗೂಸ್ ಬಂಪ್ಸ್ ಫೀಲಿಂಗ್ ಅನ್ಸುತ್ತೆ. ಆ್ಯಂಡ್ ಐ ಮೇಡ್ ಲಾಟ್ ಆಫ್ ಫ್ರೆಂಡ್ಸ್. ನಾರ್ಮಲ್ ಸಿನಿಮಾ ಅಂತ ಬಂದರೆ ಎರಡು ತಿಂಗಳು ಮೂರು ತಿಂಗಳು ಕೆಲಸ ಆಯಿತು ಹಾಗೆ ಮುಗೀತು ಅಂತ ಹೋಗ್ತೀವಿ. ಬಟ್ ಈ ಸಿನಿಮಾದಲ್ಲಿ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು, ಇನ್ಕ್ಲೂಡಿಂಗ್ ಮೇಕಪ್ ಆರ್ಟಿಸ್ಟ್, ನಮ್ಮ ಏನು ಮ್ಯಾನೇಜ್ಮೆಂಟ್ ಟೀಮ್, ಎವ್ರಿಬಡಿ ಒಂಥರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಟೈಪ್ ಆಗೋದ್ವಿ. ಆ್ಯಂಡ್ ದಿಸ್ ಕ್ಯಾರೆಕ್ಟರ್ ಇಸ್ ಆಲ್ಸೋ ಲೈಕ್ ಒನ್ ಆಫ್ ಮೈ ಗುಡ್ ಫ್ರೆಂಡ್ ಆ್ಯಕ್ಚುಲಿ ಇವತ್ತು. ಸೊ ಎಂಟೈರ್ ಟೀಮ್ ತುಂಬಾ ಕಷ್ಟಪಟ್ಟು ಈ ಒಂದು ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ತುಂಬಾ ಏನು ಹೇಳ್ತಾರೆ ವರ್ಷಾನುಗಟ್ಟಲೆ ತಗೊಂಡಿದ್ದಾರೆ. ಸೊ ಐ ಥಿಂಕ್ ವಿ ಮೇಡ್ ಇಟ್ ಅಂತ ಹೇಳೋದಕ್ಕೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಇವತ್ತು ಅಷ್ಟೇ.